ಎಕ್ಸ್ಪ್ಲಾಯ್ಟೇಷನ್ ಥ್ರೂ ಮಿಡ್ಲ್ ಮ್ಯಾನ್. ಈಗೆಲ್ಲರೂ ದುಡ್ಡು ತಗೊಳ್ಳೋದು ಬಿಟ್ಟಿದ್ದಾರೆ ಕೈಯಿಂದ. ಯಾವ ಆಫೀಸ್ನಾಗೂ ಆಫೀಸ್ ಮಿಡ್ಲ್ ಮ್ಯಾನ್ ಮೂಲಕ ಎಲ್ಲರೂ ಹೋಗಿ ದುಡ್ಡು ಇಸ್ಕೊಂಡು ಅವ ಬಂದು ಅವನು ಏನು ತೊಗೊಂಡು ಎಷ್ಟು ತೊಗೊಂಡು ನಿಮ್ಮ ಹೆಸರು ಹೇಗೆ ತೊಗೊಂಡಿರ್ತಾನೆ, ನಿಮ್ಮ ನಿಜವಾಗಿ ನಿಮ್ಮ ಕಡೆ ನಿಮ್ಮ ಪರ್ಮಿಷನ್ ತೊಗೊಂಡು ತೊಗೊಂಡಿರ್ತಾನೋ, ಸುಳ್ಳು ತೊಗೊಂಡಿರ್ತಾನೋ, ನಿಮ್ಮನ್ನಂತೂ ಸಿಲುಕಿಸ್ತಾನೆ, ಒಳಗೆ ಹಾಕಿಸ್ತಾನೆ. ಅವ ನಿಮ್ಮ ದುಡ್ಡು ತೊಗೊಂಡ್ರೆ ನಾವು ಬಿಡ್ತೀವಿ, ಅಧಿಕಾರಿಗಳನ್ನ ಬಿಡ್ತೀವ. ಅವ ಪ್ರೈವೇಟ್ ಫೆಲೋ ಇರಬೇಕು. ಪ್ರೈವೇಟ್ ಫೆಲೋ ದುಡ್ಡು ತೊಗೊಂಡಾನೆ ಅಂದರೆ ಅವನು ಅರೆಸ್ಟ್ ಮಾಡೋಕ್ಕೆ ಪ್ರಯೋಜನ ಇದೆ. ಅವನ ಜೋಡಿ ಅವನು ಸರಿಯಾದ ಲಿಂಕ್ ಕೊಟ್ಟ, ನಿಮ್ಮ ಹತ್ರ ಅಫೀಷಿಯಲ್ ಫೇವರ್ ತೊಗೊಂಡಿದ್ದಾನೆ ಅಂತ ಆಯ್ತು, ಸಾಕ್ಷಾಧಾರಗಳು ಸಿಕ್ತು, ನಿಮ್ಮನ್ನು ಅಪ್ರಹೆಂಡ್ ಮಾಡೋಕ್ಕೆ ಅಧಿಕಾರ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. ಸೊ ಯಾಕೆ ಆ ರೀತಿಯಿಂದ ನಿಮ್ಮನ್ನು ನೀವು ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತೀರಿ? ಥರ್ಡ್ ಪಾರ್ಟಿಸ್ನ ಹಚ್ಕೊಳ್ಬಾರ್ದು ಅವ್ರು. ಯಾರು ಡೈರೆಕ್ಟ್ ಆಕ್ಸೆಸ್ ಇರ್ಬೇಕು, ನಿಮ್ಮ ಹತ್ರ ಬರಬೇಕು, ಕೆಲಸ ಮಾಡ್ಕೋಬೇಕು, ಹೋಗ್ಬೇಕು. ಯಾಕೆ ನಾನು ಬೆಂಗಳೂರು ಆಫೀಸ್ಗಳಲ್ಲಿ ಕೂಡ ಥರ್ಡ್ ಪಾರ್ಟಿ ಸಿಕ್ತು. ಥರ್ಡ್ ಪಾರ್ಟಿ ಹೆಂಗೆ ಸಿಗ್ತಾರೆ, ಹೇಗೆಂದ್ರೆ ಒಳಗೆ ಟೇಬಲ್ ಹಾಕೊಂಡು ಚೇರು ಟೇಬಲ್ ಹಾಕೊಂಡು ಆರಾಮಾಗಿ ಕೊನೆ ಕಾಲ ಹಿಡಿದ್ರು ಗೊತ್ತಾಯ್ತು ಅವನು ಯಾರನ್ನು. ಯಾಕೆ ಬರ್ಬೇಕಪ್ಪ? ಒಬ್ಬಳು ಲೇಡಿ, ಹ್ಯಾಂಡಿಕ್ಯಾಪ್ಡ್ ಲೇಡಿ, ಮುಂಜಾನೆಯಿಂದ ಕೂತೋಳು ಅಲ್ಲೇ ಕೂತಿದ್ದೆ, ರಿಜಿಸ್ಟ್ರೇಷನ್ ಮಾಡಕ್ಕೆ ಬಂದಿದ್ದೆ. ಬಂಡಲ್ ಗಿಟ್ಟಲೆ ರೆಕಾರ್ಡ್ ತಗೊಂಡು ಹೋಗ್ತಿದ್ದ, ರಿಜಿಸ್ಟ್ರಾರ್ ಸಬ್ ರಿಜಿಸ್ಟ್ರಾರ್ ಹತ್ರ ಕೊಡ್ತಿದ್ದ, ಎಲ್ಲ ಕೆಲಸ ಮಾಡುತ್ತಿದ್ದ, ಕಳಿಸ್ಬಿಟ್ಟಿದ್ದ. ಅವ್ ಮೊದಲೇ ಸಹಿ ಮಾಡಿಸಿಬಿಟ್ಟಿರ್ತಿದ್ದ ಎಲ್ಲ ಸಬ್ ರಿಜಿಸ್ಟ್ರಗಳಿಗೂ, ರಿಜಿಸ್ಟರ್ಗಳಿಗೂ ಸಹಿ ಮಾಡ್ತಿದ್ದ. ಐಡೆಂಟಿಟಿ ಕಾರ್ಡ್ ಇರಬೇಕು, ಒಳಗೆ ಯಾವನು ಬರಬಾರ್ದು ಥರ್ಡ್ ಪಾರ್ಟಿ ಅಂತೆಲ್ಲ ಸರ್ಕಾರದವರು ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ರಿ ನಾವು ಕೇಸ್ ಶುರು ಮಾಡಿ. ಬಟ್ ನಿಮ್ಮಲ್ಲಿ ನಡೀತಾ ಇದೆ ಅದು, ಥರ್ಡ್ ಪಾರ್ಟೀಸ್ ಬರ್ತಾರಲ್ಲ, ಇನ್ನೂ ಡೌಟ್ಸ್ ಇದ್ದಾರೆ ಇದ್ದಾರೆ ಇಲ್ವೋ ನಿಮ್ಮಲ್ಲಿ? ಯಾರು ಉತ್ತರನೇ ಕೊಡ್ತಾ ಇಲ್ಲವ. ಡೌಟ್ಸ್ ಬರ್ತಾ ಇರೋದ್ರಲ್ಲಿ ನಿಮ್ಮಲ್ಲಿ ಕೆಲಸ ಮುಗಿಸ್ಕೊಳ್ಳಿಕ್ ಬರ್ತಾರಲ್ಲ, ಮತ್ತು ಅವ್ರಿಗೆ ಎನ್ಕರೇಜ್ ಮಾಡ್ತಾ ಇದ್ದೀರಾ? ಇಲ್ಲ, ಅದು ನಿಜ ಇತ್ತಂದ್ರೆ ಹೊರಗೆ ಬಂದ್ಬಿಡ್ತದೆ. ಏನಿಲ್ಲ ಸರ್, ನಮ್ಮಲ್ಲಿ ಅದು ಇಲ್ಲ ಅಲ್ವಾ, ನಮ್ಮಲ್ಲಿ ಆ ವ್ಯವಹಾರಗಳಿಲ್ಲ, ಥರ್ಡ್ ಪಾರ್ಟಿ ಯಾರನ್ನೂ ಹಚ್ಕೊಳ್ಳೋದಿಲ್ಲ. ನಾವು ವಕೀಲರು ಬಂದರು ವಕೀಲರು ಬರ್ತಾರೆ, ವಕೀಲರು ಬರಬೇಕು ಬಿಡಬೇಕು ವಕೀಲರು ಬರ್ತಾರೆ. ಎಕ್ಸ್ಪ್ಲಾಯ್ಟೇಷನ್ ಥ್ರೂ ಮಿಡ್ಲ್ ಮ್ಯಾನ್. ಈಗೆಲ್ಲರೂ ದುಡ್ಡು ತೊಗೊಳ್ಳೋದು ಬಿಟ್ಟಿದ್ದಾರೆ ಕೈಯಿಂದ. ಯಾವ ಆಫೀಸ್ನಾಗೂ ಆಫೀಸ್ ಮಿಡ್ಲ್ ಮ್ಯಾನ್ ಮೂಲಕ ಎಲ್ಲರೂ ಹೋಗಿ ದುಡ್ಡು ಇಸ್ಕೊಂಡು ಅವ ಬಂದು ಅವನು ಏನು ತೊಗೊಂಡು ಎಷ್ಟು ತೊಗೊಂಡು ನಿಮ್ಮ ಹೆಸರು ಹೇಗೆ ತೊಗೊಂಡಿರ್ತಾನೆ, ನೀವು ನಿಜವಾಗಿ ನಿಮ್ಮ ಕಡೆ ನಿಮ್ಮ ಪರ್ಮಿಷನ್ ತೊಗೊಂಡು ತೊಗೊಂಡಿರ್ತಾನೋ, ಸುಳ್ಳು ತೊಗೊಂಡಿರ್ತಾನೋ, ನಿಮ್ಮನ್ನಂತೂ ಸಿಲುಕಿಸ್ತಾನೆ, ಒಳಗೆ ಹಾಕಿಸ್ತಾನೆ.